यशश्चारुचित्रं धनमेरुतुल्यं मनश्चेन लग्नं गुरोरङ्घ्रिपत्ने ततः किं षडङ्गादिवेदो मुखे शास्त्रविद्या कवित्वादिगद्यं सुपद्यं करोति मनश्चेन लग्नं गुरोरङ्घ्रिपद्मे ततः किं सदावकाल स्मरणीयराद महात्मा जगद्गुरु सिद्धारूढ़ महास्वामियन्न षण्मुखारूढ़ यतिगळन्न प्रार्थिसि परमाराध्य श्रीमन् निजगुण शिवयोगिगळवर षट्शास्त्रगळिगे टीका तात्पर्यवन्न रचिसि मुमुक्षुगळन्न उद्धरिसुत्तिरुवंत ಆರೂಢ ಜ್ಯೋತಿ ಪೂಜ್ಯ ಶಿವಪುತ್ರ ಅಜ್ಜನವರನ್ನ ಪ್ರಾರ್ಥನೆ ಮಾಡಿ ನಮ್ಮ ನಿಮ್ಮೆಲ್ಲರ ಆತ್ಮ ಕಲ್ಯಾಣ ಕರ್ತೃಗಳು ನಿರಂತರವಾಗಿ ಶಾಸ್ತ್ರ ಸ್ತೋತ್ರಗಳನ್ನು ಭಕ್ತರಿಗೆ ಎಡೆ ಮಾಡಿದ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳನ್ನು ಪ್ರಾರ್ಥಿಸಿ ಬಸ್ತಾಳ ಸುಕ್ಷೇತ್ರದಲ್ಲಿ ನಡೆದಿರುವಂತಹ ಪೂಜ್ಯ ಗುರುಗಳವರ ಜ್ಯೋತಿ ರಥಯಾತ್ರೆಯ ಸಮಾರಂಭದಲ್ಲಿ ತಮ್ಮೆಲ್ಲರಿಗೂ ತಮ್ಮ ದಿವ್ಯ ಉಪದೇಶವನ್ನು ಕರುಣಿಸಿದಂತ ಗೋರಿಗಿಯ ಪರಮ ಪೂಜ್ಯರ ಪವಿತ್ರ ಪಾದಗಳಲ್ಲಿ ತತ್ಪೂರ್ವದಲ್ಲಿ ತಮ್ಮೆಲ್ಲರಿಗೂ ಉಪದೇಶವನ್ನು ಕರುಣಿಸಿದಂತ ಪೂಜ್ಯ ಪಾದರಾದ ಶಂಕರಾನಂದ ಮಹಾಸ್ವಾಮಿಗಳವರ ಪವಿತ್ರ ಪಾದಗಳಲ್ಲಿ ಸಾವರಗಿರಿಯ ಪೂಜ್ಯರಲ್ಲಿ ಮೈಂದರಿಗೆಯ ಪೂಜ್ಯರಲ್ಲಿ ವಿರಕ್ತ ಮಠದ ಪೂಜ್ಯರಲ್ಲಿ ಉಭಯ ಶಾಸ್ತ್ರಿಗಳವರಲ್ಲಿ ಶಿವಸ್ವರೂಪಿಗಳೇ ತಮ್ಮೆಲ್ಲರಲ್ಲಿ ಶರಣು ಶಿವಶರಣಾರ್ಥಿ ಭಗವದ್ಗೀತೆಯಲ್ಲಿ ಭಗವಂತ ಒಂದು ಮಾತನ್ನು ಹೇಳ್ತಾನೆ ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಪರಬ್ರಹ್ಮದ ದರ್ಶನಕ್ಕಾಗಿ ಮುಮುಕ್ಷುಗಳು ಮಾಡಬೇಕಾಗಿರುವಂತಹ ಮಹತ್ವದ ಕಾರ್ಯವನ್ನು ಕುರಿತು ಭಗವಂತ ಹೇಳುತ್ತಾರೆ ಪೂರ್ಣ ಮದ ಅನ್ನುವಂತಹ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮೊದಲು ಆಚರಿಸಬೇಕಾಗಿರುವಂತಹ ಪಥವನ್ನು ಕುರಿತು ಹೇಳ್ತಾರ ದಾರಿ ಹೇಳ್ತಾರ ಮೊದಲು ಸೇವೆಯ ನಂತರದಲ್ಲಿ ಪರಿಪ್ರಶ್ನೆ ಮೊದಲು ಸೇವಾ ಮಾರ್ಗವನ್ನು ನಾವು ಅನುಸರಿಸಿದ ನಂತರದಲ್ಲಿ ಗುರುಗಳಿಗೆ ಪ್ರಶ್ನೆ ಮಾಡೋದು ಏನೇ ತಿಳಿಬೇಕಾಗಿತ್ತು ಅಂದ್ರೆ ಮೊದಲು ಸೇವಾ ಬಹಳ ದೊಡ್ಡದು ಸೇವೆಯಿಂದ ಅಂತಃಕರಣ ಶುದ್ಧಿ ಆಗ್ತದೆ ಅಂತಃಕರಣ ಅಂದ್ರೆ ಮನಸ್ಸು ಶುದ್ಧವಾಗದ ಹೊರತು ಮಲಿನವಾಗಿರುವಂತಹ ಮನಸ್ಸಿನಲ್ಲಿ ದೇವ ಸಾಕ್ಷಾತ್ಕಾರ ಆಗಂಗಿಲ್ಲ ಮನಸ್ಸು ಹೇಗಿರಬೇಕು ಶುದ್ಧವಾಗಿರ್ಬೇಕು ಶುದ್ಧವಾದ ಮನಸ್ಸಿಗೆ ಬ್ರಹ್ಮ ದರ್ಶನ ಆಗ್ತದೆ ಆ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು ಸೇವಾ ಮಾಡಬೇಕು ತನು ಮುಟ್ಟಿ ಮನ ಮುಟ್ಟಿ ಭಾವ ಮುಟ್ಟಿ ಸದ್ಗುರುನಾಥನ ಸೇವೆಯನ್ನ ಆಪ್ತ ಅಂಗ ಸ್ಥಾನ ಸದ್ಭಾವಾದಿಗಳಿಂದ ಸದ್ಗುರುಗಳ ಸೇವೆಯನ್ನು ಆಚರಿಸಿ ಆ ಸೇವಾ ನಮಗೆ ಹೆಂಗ ಸಿಗುತ್ತದೆ ಸೇವಾ ಸಿಕ್ಕರೆ ಸಾಕು ಹುಡುಕಾಡ್ಬೇಕಂತ ಸೇವಾ ಮಾಡೋದಕ್ಕೆ ಹುಡುಕಾಡ್ಬೇಕಂತ ಯಾವುದು ನಮ್ಮ ಪಾಲಿಗೆ ಪ್ರಾಪ್ತವಾಗ್ತದೆಯೋ ಆ ಸೇವೆಯನ್ನು ಅಂತಃಕರಣ ಪೂರ್ವಕವಾಗಿ ನಾವು ಮಾಡಿದಾಗ ನಮ್ಮ ಮನಸ್ಸು ಶುದ್ಧಿ ಆಗ್ತದೆ
ಮನ ಶುದ್ಧಿಯ ನಂತರದಲ್ಲಿ ಪರಮಾತ್ಮನ ದರ್ಶನ ನಮಗಾಗ್ತದೆ ಅನ್ನುವ ಕಾರಣದಿಂದಾಗಿ ಸ್ಥಾನ ಸೇವಾ ಎಲ್ಲಿ ಗುರುಗಳ ವಾಸ ಇರ್ತದಲ್ಲ ಗುರುಗಳು ಎಲ್ಲಿ ವಾಸವಾಗಿರ್ತಾರೆ ಅವರು ವಾಸವಾಗಿರುವಂತ ಸ್ಥಳದ ಸೇವೆಯನ್ನ ನಾವು ಮಾಡಬೇಕು ಆ ಗುರು ದರ್ಶನಕ್ಕಾಗಿ ಬರುವಂತ ಯಾತ್ರಾರ್ಥಿಗಳು ಏನು ಇರ್ತಾರ ಅವರ ಸೇವಾದಿಗಳನ್ನು ನಾವು ಮಾಡಬೇಕು ಎಲ್ಲಿ ಪವಿತ್ರತೆ ಅನ್ನುವಂತದ್ದು ತುಂಬಿಕೊಂಡಿರ್ತದೆ ಸ್ಥಾನ ಸೇವೆಯನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ ಆದರೆ ತಮ್ಮೆಲ್ಲರಿಗೂ ಗೊತ್ತದೆ ಸ್ಥಾನ ಸೇವಾ ಮಹಿಮೆ ಬಸ್ತಾದವರಿಗೆ ಹೇಳಬೇಕಾಗಿಲ್ಲ ಕಾರಣ ಏನು ಅಂದ್ರೆ ಊರಿಗೆ ಅಪ್ಪವರು ಹೇಳಿದ್ರೆ ನನಗಿಂತ ಅವರಿಗೆ ಅನುಭವ ಹೆಚ್ಚು ಬಿಜಾಪುರ ಮಠದಿರಲಿ ಹುಬ್ಬಳ್ಳಿ ಮಠದಿರಲಿ ಯಾಕಂದ್ರೆ ಅಲ್ಲೇ ಅಭ್ಯಾಸ ಮಾಡಿದವರು ಗುರುಗಳ ಕೈಯಲ್ಲಿಯೇ ಸಿದ್ಧರಾಗಿರುವಂತವರು ಶಾಸ್ತ್ರಾಭ್ಯಾಸವನ್ನು ಗುರುಗಳ ಮುಖೇವಾಗಿ ಅವರು ಕಲಿತಿರುವಂತವರು ಈ ಊರಿನ ಸೇವಾ ಎಷ್ಟು ದೊಡ್ಡದು ಅಂತ ಕೇಳಿದ್ರೆ ಯಾವುದೇ ಸಂದರ್ಭಗಳಿರಲಿ ನಮ್ಮ ಮಠದೊಳಗೆ ಏನಾದರೂ ಒಂದು ಹೊಸದ ಆರಂಭ ಆಗ್ತೈತಿ ಅಂದ್ರೆ ಅಥವಾ ಹಳೆಯದು ಏನಾದರೂ ಕೆಡವಿ ಮತ್ತೆ ಕಟ್ಟಾಕತ್ತೀವಿ ಅಂದ್ರೆ ಎಂಥ ಪ್ರಸಂಗಗಳಲ್ಲೂ ಬರೇ ಒಂದು ಫೋನ್ ಮಾಡಿದ್ರೆ ಸಾಕು ಇಡೀ ಊರಿನ ಯುವಕರ ತಂಡ ಏನದ ಅಲ್ಲಿ ಬಂದು ನಿಂತು ಅದು ಸ್ವಚ್ಛತಾ ಮಾಡೋದಿರ್ಲಿ ತೊಳೆಯೋದಿರ್ಲಿ ತಿಕ್ಕೋದಿರ್ಲಿ ಕಟ್ಟಿಗೆ ಒಡೆಯೋದಿರ್ಲಿ ಅಡಿಗೆ ಮಾಡೋದಿರ್ಲಿ ಯಾವುದೇ ಕೆಲಸ ಇದ್ರೂ ಸದ್ಗುರುನಾಥನ ಸ್ಥಾನ ಸೇವಾ ಬಹಳ ದೊಡ್ಡದು ಅಂತ ಮಠದೊಳಗೆ ನಾವು ಇರ್ಲಿ ಇರದೇ ಇರ್ಲಿ ಅವರ ಮಾಲಕರನ್ನು ಒಂದು ಸೇವಾ ಮಾಡುವಂತ ಒಂದು ಗ್ರಾಮ ಇದ್ರೆ ಅದು ಬಸ್ತಾಳ ಅನ್ನುವಂತಹದ್ದನ್ನ ಗುರುಗಳು ಯಾವಾಗಲೂ ನೆನಪು ಕೆಲವು ಮಂದಿ ಫೋನ್ ನಂಬರ್ ಟೈಮ್ ಅವರು ತಮ್ಮ ಮೊಬೈಲ್ದಾಗ ಇಟ್ಕೊಂಡೇ ಇರೋ ಪ್ರಸಂಗ ಬಂದಾಗಲೆಲ್ಲ ಅವರ ಸೇವೆಗಾಗಿ ಅವರನ್ನ ಕರೀತಿದ್ರು ಅದು ಸ್ಥಾನ ಸೇವಾದ ಮಹಿಮ ಸೇವಾ ನಮಗ ಗೊತ್ತಾಗಿಲ್ಲ ಒಮ್ಮೆ ಎಂತ ಶಕ್ತಿ ಬರ್ತದೆ ಅಂತ ಹೇಳಿ ನಾನು ಅವಾಗ ಅವಾಗ ಒಂದೊಂದು ಉದಾಹರಣೆ ಹೇಳ್ತಿರ್ತೀನಿ ಗರಗದ ಅಜ್ಜವ್ರ ಉದಾಹರಣೆಯನ್ನ ಅವ್ರ ಮಠದಲ್ಲಿ ಒಬ್ಬ ಸೇವಾ ಮಾಡೋ ಹುಡುಗನ ಕಥೆ ಬಹಳ ಪ್ರಸಿದ್ಧ ಅದು ಅವ ಏನೂ ಇಲ್ಲ ಬರೇ ಮಠದೊಳಗೆ ಕಸ ಹೊಡೆಯೋದು ಮಾತ್ರ ಅವನ ಕೆಲಸ ಬೇರೆ ಏನೇನು ಮಾಡ್ತಿದ್ದಿಲ್ಲ ಕಸ ಹೊಡೆಯೋದು ಕಸ ಹೊಡ್ಕೋತ ಇದ್ದಂತ ಹುಡುಗ ಅವನ ಅಂತಃಕರಣ ಎಷ್ಟು ಶುದ್ಧಿ ಆಗಿತ್ತು ಅಂದ್ರೆ ಬರೇ ಮಠದ ಕಸ ಹೊಡಿತಿದ್ದಿಲ್ಲವ ಒಮ್ಮೆ ಕಸ ಹೊಡೆದು ಬಿಟ್ಟ ಅಂದ್ರೆ ಅದನ್ನ ಯಾರ ಬಂದು ನೋಡ್ಲಿ ಆ ಮಠದೊಳಗೆ ಎಲ್ಲರೂ ಅದ ಸುದ್ದಿ ಮಾತಾಡೋರು ಯಾರ ಈ ಮಠದ ಕಸ ಹೊಡೆದಿರ್ಬೇಕು ಯಾವ ಮೂಲಿ ಒಳಗೆ ಒಂದು ಸಣ್ಣ ಕಸದ ತುಂಡು ಸಹಿತ ಸಿಗಂಗಿಲ್ಲ ಎಷ್ಟು ಶ್ರದ್ಧಾಯಿಂದ ಈ ಕಸ ಹೊಡಿತಿರ್ಬೇಕು ಅಂತ ಬಂದವರೆಲ್ಲ ಮೊದಲು ಆ ಸ್ವಚ್ಛತೆ ಬಗ್ಗೆನೆ ಮಾತಾಡೋರು ಅಷ್ಟು ಶುದ್ಧ ಇಡುತ್ತಿದ್ದ ಮಠ ಅಜ್ಜವ್ರ ಹತ್ರ ದಂಪತಿಗಳು ಬಂದು ಬೇಡಿದ್ರಲ್ಲ ಪರಮಾತ್ಮ ನಮಗೇನೆಲ್ಲ ಭೋಗ ಭಾಗ್ಯಗಳನ್ನು ಕೊಟ್ಟಿದ್ದೀರಿ ಖರೆ ಆದ್ರೆ ಬಹಳ ದೊಡ್ಡ ಶ್ರೀಮಂತರು ಧನ ಅಂದ್ರೆ ಅದು ರಾಶಿ ರಾಶಿ ಪರ್ವತ ಒಟ್ಟಿದಂಗೆ ಕೊಟ್ಟಿದ್ರು ಮನ್ಯಾಗ ಮುತ್ತು ರತ್ನಗಳಿಂದ ತುಂಬಿತ್ತು ಮನಿ ಎಲ್ಲ ಇದ್ರು ಸಹಿತ ಅವರಿಗೆ ಮಕ್ಕಳಿರಲಿಲ್ಲ ಅವರು ಗರ್ಗದ ಅಜ್ಜವ್ರ ಹತ್ರ ಬಂದು ಮಕ್ಕಳ ಬೇಕು ಅಂತ ಬೇಡಿದ್ರಂತ ಮಡಿವಾಳಪ್ಪನವ್ರ ಹತ್ರ ಮಡಿವಾಳ ಅಜ್ಜವ್ರು ಅಂದ್ರೆ ಅವರು ತ್ರಿಕಾಲ ಜ್ಞಾನಿಗಳು ಯೋಗಿಗಳು ಅವರು ಸುಳ್ಳಾಗಿ ದುಡಿಯಿರಂಗಿಲ್ಲ ಮಹಾತ್ಮರು ಇದ್ದಂಗೆ ನೋಡಿದ್ ಬಿಡ್ತಾರವ್ರು ಹಂಗ ಮಡಿವಾಳ ಅಜ್ಜ ಯಾವಾಗಿ ಫಲವನ್ನ ಬೇಡಿದ್ಲು ಮಕ್ಕಳ ಭಾಗ್ಯ ಬೇಡಿದ್ಲು ಅವ್ರ ಮುಖ ನೋಡಿದವ್ರ ಮಡಿವಾಳ ಅಜ್ಜವ್ರು ಅಂದ್ರು ನಿಮ್ಮ ಹಣೆ ಬರೆದವಾಗ ಮಕ್ಕಳಾಗೋದು ಬರೋದಿಲ್ಲ ಇದ್ದಂಗೆ ಹೇಳಿದ್ರು ಮನಸ್ಸಿಗೆ ಬಹಳ ನೋವು ದುಃಖ ಅನಿಸ್ತು ಅವಾಗ ಹೆಣ್ಮಗಳು ನಕ್ಕೋತ ಬಂದಾಕಿ ಕೈಯಾಗಿ ಮಾಲೆ ಹಿಡ್ಕೊಂಡು ಮುತ್ತು ರತ್ನಗಳನ್ನು ತಾಟ್ಗಳು ತುಂಬಿಕೊಂಡು ದಕ್ಷಿಣವನ್ನು ಕೊಟ್ಟು ಮಹಾತ್ಮರನ್ನ ಮನಸ್ಸನ್ನ ಸಂತೈಸಿ ಆಕೆ ಆನಂದದಿಂದ ಆಶೀರ್ವಾದ ತಗೋಬೇಕು ಅಂತ ಏನು ಬಂದಿದ್ಲು ಬಹಳ ದುಃಖಿತಳಾಗಿ ಹೆಣ್ಮಗಳು ಅತಗೋಂತ ಹೊರಗೊಂಡ್ರು ಅವಾಗ ಮಠದ ಅಂಗಳದೊಳಗೆ ಕಸ ಹೊಡಿತ ನಿಂತಿದ್ದಲ್ಲ ಹುಡುಗಂದ ವಾ ಹೋಗೋ ಮುಂದೆ ಎಷ್ಟು ಚಲೋ ನಕ್ಕೋತ ಹೋಗಿದ್ದಿ ಯಾಕೀಗ ಅತಗೋಂತ ಬರಾಕತ್ತಿದ್ದಿ ಅಂದಾಗ ಆ ಹೆಣ್ಮಗಳಂತಾಳ ಮನಸ್ಸಿಗೆ ನೋವಾಗ್ಯದಪ್ಪ ಮಹಾತ್ಮರ ದರ್ಶನ ಮಾಡಿಕೊಂಡು ನನಗೆ ಮಕ್ಕಳು ಬೇಕು ಅಂತ ಬೇಡಿದೆ ಆದ್ರ ಅವರು ನನ್ನ ಯೋಗದೊಳಗೆ ಮಕ್ಕಳಾಗೋದು ಬರದಿಲ್ಲ ಅಂತ ಹೇಳಿದ್ರು ಅದಕ್ಕೆ ದುಃಖ ಆಗಿ ಹೊರಟೀನಿ ನನ್ನ ಹಣೆ ಬರದೊಳಗೆ ಮಕ್ಕಳಾಗೋದು ಭಾಗ್ಯ ಇಲ್ಲ ಅಂತ ಅವಾಗ ಆ ಹುಡುಗ ಅಂತಾನ ನೀ ಏನು ಚಿಂತೆ ಮಾಡಬೇಡ ಯಾಕೆ ಚಿಂತೆ ಮಾಡ್ತಿದ್ದಿ ಅಪ್ಪನ ಹತ್ರ ಬಂದವ್ರು ಯಾರು ಹಂಗ ಹೋಗಿಲ್ಲ ಆದ್ರ ನೀನ್ ಹಿಂದಿನ ಜನ್ಮದೊಳಗ ಮಾಡಿದ ಕರ್ಮಕ್ಕನುಗುಣವಾಗಿ ನಿನ್ನ ಹಣಿಯನ್ನು ನೋಡಿ ಅದರೊಳಗೆ ಬರೆದಿದ್ದನ್ನ ಅಪ್ಪ ಹೇಳ್ಯಾನ ಅದಕ್ಕೆ ಯಾಕೆ ದುಃಖ ಮಾಡ್ಕೋತೀನಿ ಒಮ್ಮೆ ಬಂದು ಅವನ ಸನ್ನಿಧಾನದೊಳಗೆ ನೀನು ಬಿದ್ದು ನಿನ್ನ ಕರ್ಮವನ್ನು ಕಳ್ಕೊಂಡಿ ಅಂದ ಬಳಿಕ ತಾಯಿ ಸುಮ್ಮನೆ ಮಕ್ಕಳಿಗೆ ಒಂದು ಮಾತಂತಾಳ ಹಾಳಾಗಿ ಹೋಗು ಅಂತ ಹೇಳಿ ಹಾಳಾಗಿ ಹೋಗು ಅಂತ ತಾಯಿ ಅಂದ್ರೆ ಮಕ್ಕಳು ಹಾಳಾಗಿ ಹೋದ್ರೆ ತಾಯಿಗೆ ಸುಖ ಆಗಂಗಿಲ್ಲ
ಸಂದರ್ಭಕ್ಕಾಗಿ ಅಂದಿರ್ತಾಳ ನಿನ್ನ ಕರ್ಮವನ್ನು ಕಂಡು ಮಡಿವಾಳಪ್ಪ ಅಂತ ನೋಡದಾನವ್ವ ನೀ ಏನು ಚಿಂತೆ ಮಾಡಬೇಡ ತಾಯಿ ಎನ್ನುವ ಗುರುತಾಯಿ ಪಾದಕ್ಕೆ ಬಂದು ನೀನು ಬಿದ್ದ ಬಳಿಕ ನಿನಗೆ ಮಕ್ಕಳಾಗಿ ಹಾಕವ ಏನು ಚಿಂತೆ ಮಾಡಬೇಡ ಅಳಬೇಡ ಅಂತ ಹುಡುಗ ಮಠದಾಗ ಕಸ ಹೊಡಿ ಹುಡುಗ ಸಮಾಧಾನ ಮಾಡ ಅಕ್ಕಿಗೆ ಆನಂದ ಆಗಿದೆ ದುಃಖದಿಂದ ಬಂದವರಿಗೆ ಅವರ ದುಃಖವನ್ನು ಕೇಳಿ ನಾಲ್ಕು ಒಳ್ಳೆ ಮಾತುಗಳನ್ನು ಹೇಳಿಬಿಟ್ರೆ ಹೃದಯ ಅಳ್ಳಿ ಹೋಗಿಬಿಡ್ತದೆ ಆಕಿ ಬಹಳ ಸಂತೋಷ ಆಗ್ಬಿಡ್ತು ಆದ್ರೂ ಮಹಾತ್ಮರ ಆಗಂಗಿಲ್ಲ ಅಂದ ಬಳಿಕ ಈ ಹುಡುಗ ಆಯ್ತು ಏನೋ ಸಮಾಧಾನ ಮಾಡಿದ ಅಂತ ಊರಿಗೆ ಹೋದ್ಲು ಆಕೆ ಯೋಗ ಆ ಬಾಲಕನ ಆಶೀರ್ವಾದ ಕಸ ಹೊಡೆಯುವಂತ ಹುಡುಗನ ಆಶೀರ್ವಾದ ಎಷ್ಟು ದೊಡ್ಡದಾತು ಅಂತ ಕೇಳಿದ್ರೆ ಆಕೆ ಗಂಡು ಮಗುವಿಗೆ ಜನ್ಮ ಕೊಟ್ಲು ಆ ಹುಡುಗಗ ಮಡಿವಾಳ ಅಂತ ಹೆಸರಿಟ್ಲು ಬಂದು ಮಠಕ್ಕೆ ಬಂದು ಅದೇ ಮುತ್ತು ರತ್ನಗಳನ್ನು ಮುಂದಿಟ್ಟು ಕೊರಳಿಗೆ ಮಡಿವಾಳಪ್ಪಗ ಮಾಲಿ ಹಾಕಿ ನಮಸ್ಕಾರ ಮಾಡಿಯಪ್ಪ ಮಡಿವಾಳನ ಕರ್ಕೊಂಡು ಬಂದೀನಿ ಅಂತ ಮುಂದಿದ್ದ ಮಗನ್ ತೋರಿಸಿದ್ಲು ಬಹಳ ಚಲೋ ಆತವ ಅಂದ ಮಡಿವಾಳ ಚಲೋ ಆತ ಅಂದ ತಕ್ಷಣ ಹೆಣ್ಮಗಳು ಸುಮ್ಮನೆ ಬಿಡ್ಲಿಲ್ಲ ಅದಕ್ಕೆ ಒಂದು ಪ್ರಶ್ನೆ ಮಾಡಿದ್ಲು ನಿನ್ನ ಆಶೀರ್ವಾದದಿಂದ ಹುಟ್ಟಿದ್ದಲ್ಲಪ್ಪ ನಿನ್ನ ಮಠದ ಕಸ ಹೊಡೆಯವದಾನಲ್ಲ ಅವನ ಆಶೀರ್ವಾದದಿಂದ ಹುಟ್ಟಿದ್ದದ ಮಡಿವಾಳದ ಆಶ್ಚರ್ಯ ಅದು ಹೆಂಗವ ಅಂತ ಕೇಳಿದ ಅವಾಗ ಅಕ್ಕಿ ಅಕ್ಕಿ ಒಂದು ಪ್ರಶ್ನೆ ಮಾಡ್ತಾಳ ಹೌದು ಅದು ಹೆಂಗ ಅಂತ ನಾನು ಹೇಳ್ತೀನಿ ಅವನ ಆಶೀರ್ವಾದ ಆದ್ರೆ ಈ ಮಠದೊಳಗೆ ಕರೆಯ ಸ್ವಾಮಿಗಳು ನೀವು ಅವ ಅನ್ನೋದು ನನಗೆ ಗೊತ್ತಾಗಿಲ್ಲ ಅಂದ್ಲೆ ಯಾಕಂತ ಮಡಿವಾಳ ಅಂತ ಮಕ್ಕಳು ಬೇಕು ಅಂತ ಬಂದು ನಿನ್ನ ಬೇಡದಾಗ ನಿನ್ನ ಹಣೆ ಬರೆದಾಗ ಮಕ್ಕಳಾಗಲು ಬರದಿಲ್ಲ ಅಂತ ಗಟ್ಟಿ ಮುರಿದಂಗೆ ಮಾತಾಡಿದಿ ಆದ್ರ ನಿನ್ನ ಮಠದಾಗ ಸೇವಾ ಮಾಡೋ ಹುಡುಗ ಕಸ ಹೊಡಿ ಹುಡುಗ ಮಕ್ಕಳಾಕವು ಅಂತ ಹೇಳಿದ ಮತ್ತ ಮೂರು ಹೊತ್ತು ಪೂಜಾ ಮಾಡಿ ಕೌಪಿನ ಮೇಲೆ ಕೂತ್ಕೊಂಡು ಸೂರ್ಯೋಪಾಸನೆ ಮಾಡಿದಂತ ದಿವ್ಯ ಜ್ಞಾನಿ ನೀ ಹೇಳಿದ ಮಾತು ಸುಳ್ಳಾಗ್ಯದ ಕಸ ಹೊಡಿ ಹುಡುಗನ ಮಾತು ಕರೆ ಆಗ್ಯದ ಅದಕ್ಕೆ ಕರೆ ಸ್ವಾಮಿ ನೀನು ಅವ ಅನ್ನೋದು ನನ್ನ ಸಂಶಯ ಬಂದೈತಿ ಯಾರಿದ್ರೊಳಗ ಅಂತ ಆಕಿ ಕೇಳಿದಾಗ ಮಡಿವಾಳ ಚಂದ ನೀ ಕೇಳು ಪ್ರಶ್ನೆ ಬಹಳ ಚಲೋ ಆಯ್ತವ ಯಾರು ಭಕ್ತಿಯಿಂದ ಶ್ರದ್ಧಾಯಿಂದ ಆ ಮಗ ಬರೀ ಮಠದಾಗಿನ ಕಸ ಹೊಡೆಯುವಂತ ನಾನು ಹೇಳಿದ್ದೆ ಆದ್ರೆ ಅವ ಭಕ್ತಿ ಶ್ರದ್ಧಾ ಪ್ರೀತಿ ವಿಶ್ವಾಸದಿಂದ ನ ಗುರೋರಧಿಕಂ ಅನ್ನುವ ಹಾಗೆ ಗುರುವಿಗಿಂತಲೂ ದೊಡ್ಡ ದೈವ ಮತ್ತೊಂದಿಲ್ಲ ಅಂತ ಅನನ್ಯವಾದ ಭಕ್ತಿಯನ್ನ ನನ್ನ ಮೇಲೆ ಇರಿಸಿ ಮಠದ ಕಸ ಹೊಡೆಯೋದ್ರ ಜೊತೆಗೆ ನನ್ನ ತಪಶಕ್ತಿನೂ ಅವನ ಹೊಡ್ಕೊಂಡು ಕೂತಾನ ಅದಕ್ಕೆ ಅವ ಹೇಳಿದ ಮಾತು ಕರೆ ಹಾಕವ ನನ್ನ ಮಾತು ಅಂತ ಮಡಿವಾಳ ಹೇಳಿದ ಅಂದ್ರೆ ಸೇವಾ ಮಾಡಿದ್ರ ಫಲ ಎಷ್ಟು ದೊಡ್ಡದಿರ್ತದಂದ್ರೆ ನೀವು ಏನು ಮಾಡ್ತೀರಿ ಪರಮಾತ್ಮ ನಿಮಗೆ ಗೊತ್ತಾಗಲಾರದಾಗಿನೆ ನಿಮ್ಮ ತನು ಶುದ್ಧಿ ಆಗಿರುತ್ತದೆ ಕೈ ಶುದ್ಧಿ ಆಗ್ತಾವ ಕಣ್ಣು ಶುದ್ಧಿ ಆಗ್ತಾವ ಕಾಲು ಶುದ್ಧಿ ಆಗ್ತಾವ ಸಂಪೂರ್ಣವಾಗಿರುವಂತ ನಿಮ್ಮ ಶರೀರ ಶುದ್ಧೀಕರಣದ ಜೊತೆಗೆ ಈ ಶರೀರವನ್ನು ಆಳುವಂತ ಮನಸ್ಸು ಶುದ್ಧಿ ಆಗ್ತದೆ ಮಠದೊಳಗೆ ಶ್ರಮ ಮಾಡುವುದರಿಂದ ಆ ಮಠದ ಪುಣ್ಯ ಭೂಮಿಯೊಳಗೆ ಒಂದು ನಿಮ್ಮ ಬೆವರ ಹನಿ ಬಿತ್ತು ಅಂದ್ರೆ ಭಗವಂತ ಇಷ್ಟ ಆನಂದ ಆಕಾನಂತ ತನ್ನ ಅಂತಃಕರಣ ಶುದ್ಧಿಗಾಗಿ ಇಲ್ಲಿವರೆಗೂ ಬಂದಾನಲ್ಲ ಅಂತ ಅವ ಬೇಗನೆ ಕೃಪಾ ಮಾಡ್ತಾನ ಸೇವೆಯಿಂದ ಅತ್ಯಂತ ವೇಗವಾಗಿ ನಾವು ಪರಮಾತ್ಮನ ಆಶೀರ್ವಾದವನ್ನು ಪಡಿಬಹುದು ಇನ್ಯಾವ ಮಾರ್ಗದಿಂದಲೂ ಅದನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ ಯೋಗಿನಾಂ ಅಪ್ಯಗಮ್ಯತಾಂ ಸೇವಾ ಧರ್ಮೋ ಪರಮಗಹನು ಯೋಗಿಗಳು ಮಾಡ್ತೀನಿ ಕಸ ಹೊಡಿತೀನಿ ನೀವು ಯಾರ ಬಂದು ನಿಮ್ಮೂರ ಕಸ ಹೊಡಿತೀನಿ ಹೊಡಿಸ್ಕೊಡ್ತೀರ ನೀವು ಹೊಡಿಸ್ಕೊಡಂಗಿಲ್ಲ ಅಪ್ಪುಗಳಾಗಿರಿ ನೀವೆಲ್ಲ ಕಸ್ಬರಿಗೆ ಮುಟ್ಟಬಾರ್ದು ಅಂತ ನಾವು ಮುಟ್ಟೋದಕ್ಕಿಂತ ಮೊದಲನೇ ನೀವು ಕಸ್ಬರಿಗೆ ತಗೊಂಡಿರ್ತೀರಿ ಯೋಗಿಗಳಿಗೂ ಸಿಗದೆ ಇರುವಂತ ಮಹಾಭಾಗ್ಯ ಯಾರಿಗೆ ಸಿಗ್ತದಂದ್ರೆ ಅದು ಭಕ್ತನಿಗೆ ಸಿಗ್ತದ ಸೇವಾ ಭಾಗ್ಯ ಭಕ್ತನಿಗೆ ಮಾತ್ರ ಪ್ರಾಪ್ತವಾಗುವಂತಹದ್ದು ಅಂತ ಸೇವೆಯಲ್ಲಿ ಅತ್ಯಂತ ಮುಂಚೂಣಿ ಒಳಗಿರುವಂತಹ ಬೆರಳೆಣಿಕೆ ಕೆಲವು ಗ್ರಾಮಗಳಲ್ಲಿ ಬಸ್ತ್ಯಾಳ ಅದಕ್ಕೊಂದು ಅರ್ಥದಲ್ಲಿ ಕಿರೀಟ ಇದ್ದ ಹಾಗೆ ಅಂತ ನಾವು ಹೇಳಬಹುದು ನಮ್ಮ ಮಠದ ಎಲ್ಲ ಸೇವಾ ಭಾಗ್ಯಗಳಲ್ಲಿ ನಾವು ಭಾಗಿಗಳಾಗಿದ್ದೀರಿ ಆ ಕಾರಣದಿಂದಲೇ ಸದ್ಗುರುಗಳು ನಿಮ್ಮ ಊರಿಗೆ ಬರ್ತಾರಂದ್ರೆ ಎಷ್ಟು ನಿಮಗೆ ಆನಂದ ತಪ್ಪವ್ರು ಹೇಳಿದ್ರಲ್ಲ ಯಾವಾಗ ಗುರುಗಳು ಬರ್ತಾರೆ ಅದ ನಿಮ್ಗೆ ದೀಪಾವಳಿ ಅದೇ ನಿಮಗ ಹಬ್ಬ ಹಬ್ಬ ಅವಾಗ ಇವಾಗ ಮಾಡ್ತಿರ್ತೀವಿ ಆದ್ರೆ ಸದ್ಗುರು ಯಾವಾಗ ಬರ್ತಾರಲ್ಲ ಅದಕ್ಕಿಂತಲೂ ದೊಡ್ಡದಾಗಿರುವಂತಹ ಬೆಳಕು ಅದಕ್ಕಿಂತಲೂ ದೊಡ್ಡದಾಗಿರುವಂತಹ ಹಬ್ಬ ಮತ್ತೊಂದಿಲ್ಲ 9 ಗಂಟೆ ಅಂತ ನಿಮ್ಗೆ ಹೇಳಿದ್ವಿ ಆದ್ರೆ 10:30 ಆಯ್ತು ಮೊದಲೆಲ್ಲ ಹಿಂಗ ನಾವು ಬೆಳಿಗ್ಗೆ 5 ಎದ್ದ ಚಲೋ ಮಾಡಿ ಪ್ರವಾಸ 5 ಚಲೋ ಮಾಡಿದ್ರೆ ಇಂಡಿಗೆ ಬಂದಾಗ ಅಲ್ಲಿ ಸ್ವಲ್ಪ ಹಂಗ ಪ್ಯಾಟಿ ಊರಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾವ ಹಂಗ ಮಾಡಿ ಅವ್ರು ಅಲ್ಲಿ 9 ಬಿಟ್ರು ಮುಂದೆ ಎಷ್ಟು ಬೇಗ ಅಂದ್ರೆ ಅಪ್ಪವ್ರು ಅಂದ್ರು ಫೋನ್ ಮಾಡಿದ್ರೆ ಇಂಡಿಯಾಗ ಅದೇನ ಅಂದ್ರಿ ಹೊಳೆ ಬರೆದ್ರೆ ಇಲ್ಲೇ ಬಂದು ಕೂತಿರಲ್ಲ ನಾ ಊರಿಗೆ ಇಲ್ಲಿ ಬರೆದ್ರಾಗ ನೀವು ಇಲ್ಲಿ ಬಂದಿರಿ ಎಷ್ಟು ಸ್ಪೀಡ್ ಬಂದಿರಬೇಕು ಅಂತೇಳಿ ಎಷ್ಟು ಸಾಧ್ಯ ಅದ ಅಷ್ಟು ಊರುಗಳಿಗೆ ಯಾಕಂದ್ರೆ ನಾವು ಸುಮ್ಮನೆ 150 ಹಳ್ಳಿ ಅಂತ ಅನ್ಕೊಂಡಿ ದೊಡ್ಡ ಅಜ್ಜರ ಅಡ್ಡಾಡಿದಂತ ಊರುಗಳು ಎಷ್ಟದಾವ ಅಂದ್ರೆ ಅವ್ರು ಆ ಕಾಲದೊಳಗ ಚಕ್ಕಡಿ ಒಳಗ ಟ್ರೈನ್ ಒಳಗ ಸುತ್ತಿದಷ್ಟು ಹಳ್ಳಿಗಳನ್ನ ನಾವು 200 ಸ್ಪೀಡ್ ಓಡುವ ಗಾಡಿ ಒಳಗೆ ಸುತ್ತಕ್ಕಾಗೋದು
ಎಷ್ಟು ತಿರುಗಾಡಿರ್ಬೇಕು, ಎಷ್ಟು ಅಡ್ಡಾಡಿರ್ಬೇಕು, ಅಷ್ಟೆಲ್ಲ ಭಕ್ತರು ಊರುಗಳದಾವ. ಪ್ರತಿಯೊಂದು ಊರುಗಳಿಗೂ ನಮ್ಮ ಗುರುಗಳು ಅಡ್ಡಾಡ್ಯಾರ, ಅವರೆಲ್ಲ ಪಾದಸ್ಪರ್ಶ ಮಾಡ್ಯಾರ. ಅಂದಿನಿಂದ ಏನು ಈ ಪರಂಪರೆ ಮುಂದುವರೆದಿದೆ, ಹೀಗೇ ಮುಂದುವರೆದು ಅದು ಹಾಗೇನೆ ಮುಂದುವರಿಯುತ್ತದೆ. ಗೋರಿಗಿ ಅಪ್ಪವರಂದ್ರು ನಾವು ಅಲ್ಲೇ ಇದ್ದವರು, ಜೊತೆಗೆ ಗುರುಗಳ ಮೇಲೆ ಅನನ್ಯವಾದ ಪ್ರೇಮ, ಹತ್ತಿರದಲ್ಲೇ ಗುರುಗಳು ಹಾದು ಹೋಗ್ತಾರಂದ್ರೆ ಅವ್ರಿಗೆ ಹೆಂಗ ಬಿಡುವುದಕ್ಕೆ ಹೆಂಗ ಆಗ್ತದೆ, ಆಗಲ್ಲ. ಅವ್ರ ಹಂಗತಿ ಅಂದಾಗ ಗುರುಗಳು ನಿಮಗೂ ಆಶೀರ್ವಾದ ಮಾಡಿದವರು, ನಮಗೂ ಆಶೀರ್ವಾದ ಮಾಡಿದವರು, ರಾತ್ರಿ 8 ಬಿಟ್ಟು 9 ಚಿಂತಿಲ್ಲ, ಗೋರ್ಗಿಗೆ ಬಂದನೆ ನಾವು ಹೋಗ್ತೀವಿ ಅಂತೇಳಿ ಅವರ ಅಪೇಕ್ಷೆಯಂತೆ ಆಗ್ರಹದಂತೆ ಜೊತೆಗೆ ಅದು ಆದೇಶ ಇದ್ದಾಗ, ಯಾಕಂದ್ರೆ ನಾವೆಲ್ಲ ಗುರುಪುತ್ರ ಒಂದೇ ತಂದೆಯ ಮಕ್ಕಳಾಗಿರೋದ್ರಿಂದ ಅವರು ಅವರಿಗೆ ಸಹಕಾರ, ನಾವು ನಮಗೆ ಅವರು ಹೀಗೆ ನಡೆಯುವುದು ಬಹಳ ಮಹತ್ವದ್ದು ಅನ್ನುವ ಮಾತುಗಳ ಪ್ರಸಂಗದಲ್ಲಿ ಹೇಳಿ, ಜೊತೆಗೆ ಮಧ್ಯಾಹ್ನದಲ್ಲಿ ಮತ್ತೆ ಕೊಂಡುಗುಳಿಗೆ ಅದು ಅಜ್ಜವರು ಅವರ ಜನ್ಮ ಭೂಮಿಗೆ ಅಲ್ಲಿಗೂ ಹೊರಡ್ತಾ ಇದೆ ಗುರುಗಳ ರಥಯಾತ್ರೆ. ಈ ರಥಯಾತ್ರೆ ಮುಗಿದ ಮೇಲೆ ಬಸ್ತಾನದಲ್ಲಿ ಪ್ರತಿ ವರ್ಷ ಒಂದು ದಿವಸ ಎರಡು ದಿವಸ ಯಾವಾಗ ಸಾಧ್ಯ ಆಗ್ತದೆ ಇಷ್ಟೇ, ಹಿಂಗೇನು ಪೆಂಡಲ್ ಗಿಂಡಲ್ ಹಾಕಂಗಿಲ್ಲ. ಅವಾಗ ಒಂದು ದಿವಸ ಎರಡು ದಿವಸ ಸುಬ್ರೆ ಒಂದು ಚಲೋ ಮೈಕು ಇಂಥದ್ದೊಂದು ಕಟ್ಟಿಗೆ ಕೂತು, ಶಾಸ್ತ್ರದ ಊರಿದು ಮುಖ್ಯ ಅಂದರೆ ಬಸ್ತಾಳ ಅಂದರೆ ಶಾಸ್ತ್ರದ ಪ್ರೇಮಿಗಳ ಊರು, ಶಾಸ್ತ್ರವನ್ನು ಕೇಳಬೇಕು ಅನ್ನುವಂಥ ಭಾವದವರು, ದೊಡ್ಡಜ್ಜವರು ಬರೆದಿರುವಂಥ ಗ್ರಂಥಗಳಲ್ಲಿ ಆಧಾರವಾಗಿರಿಸಿಕೊಂಡು ಸಾಧ್ಯವಾದಾಗ ಬಂದು ವರ್ಷದಲ್ಲಿ ಒಂದು ದಿವಸ ಎರಡು ದಿವಸ ಮಾಡಿದ್ರೆ ಒಂದು 5 ಪ್ರವಚನಗಳನ್ನು ಈ ಊರೊಳಗೆ ಮಾಡ್ತಿದ್ರೆ, ನೀವು ನಮ್ಮ ಮಠದೊಳಗೆ ಬಂದು ಇಷ್ಟೆಲ್ಲ ಸೇವಾ ಮಾಡುವಾಗ ನಿಮ್ಮ ಊರಿಗೆ ಬಂದು ನಾವು 5 ದಿವಸ ಶಾಸ್ತ್ರದ ಸೇವೆಯನ್ನು ನಾವು ಮಾಡಿದರೆ ಅದು ನಮ್ಮ ಗುರುಗಳಿಗೆ ಆನಂದ ಆಗುತ್ತೆ. ನೀವು ಬಂದು ಇಷ್ಟೆಲ್ಲ ಮಾಡುವಾಗ ನಾವು ಸಹಿತ ನಿಮ್ಮ ಸೇವೆಯನ್ನು ಈ ರೂಪದಲ್ಲಿ ಶಾಸ್ತ್ರದ ಸೇವಾ ರೂಪದಲ್ಲಿ ಬಸ್ತಾಳ ಗ್ರಾಮಕ್ಕೆ ಬರುವುದು ಆನಂದ ಅನ್ನಿಸ್ತದೆ ಹಾಗೆ ಅಂತೇಳಿ, ಜೊತೆಗೆ ನಿಮ್ಮೆಲ್ಲರಿಗೂ ಒಂದು ಕುಂಭವನ್ನು ನಾನು ಕೊಟ್ಟಿರ್ತೀನಿ. ಈ ಕುಂಭದಲ್ಲಿ ನಿಮ್ಮ ಊರಿನ ಪವಿತ್ರ ದೇವಾಲಯಗಳ ಮಣ್ಣನ್ನು ಸಂಗ್ರಹ ಮಾಡಿದ್ರು, ಎಲ್ಲೆಲ್ಲಿ ದೇವಾಲಯಗಳನ್ನು ಬರುವಾಗ ಒಂದು ದೇವಾಲಯಗಳು ಕೂತ್ಕೊಂಡು, ಹಾಗೆ ನಿಮ್ಮ ಊರಿಗೆ ಯಾವುದೇ ಗುಡಿ ಇರಲಿ, ಬಸವಣ್ಣದಿರಲಿ, ದುರ್ಗಾದೇವಿದಿರಲಿ, ದ್ಯಾಮವನ ಗುಡಿ ಇರಲಿ, ಮಣ್ಣು ಸಿಗದೇ ಇತ್ತು ಅಂದ್ರೆ ಆ ದೇವಾಲಯದೊಳಗಿನ ಅಂಗಾರ ಭಸ್ಮ, ಆ ಅಂಗಾರವನ್ನ ಈ ಕೊಡದ ತುಂಬ ತುಂಬಿಕೊಂಡು ನಾಳೆ 28 ನೀವು ಬಿಜಾಪುರದ ಷಣ್ಮುಖಾರದ ಮಠಕ್ಕೆ ತಂದು ಇದನ್ನು ಮುಟ್ಟಿಸ್ಬೇಕು. ಅದನ್ನ ತಂದು ಕೊಟ್ಟ ಮೇಲೆ ಏನ್ ಮಾಡ್ತೀರಿ ಅಪ್ಪ ಅಂತ ನೀವು ಕೇಳಿ. ಇದನ್ನ ಹುಬ್ಬಳ್ಳಿ ಒಳಗ ಗುರುಗಳ ಇಬ್ಬರು ಗುರುಗಳ ಸಮಾಧಿ ಮಂದಿರ ನಿರ್ಮಾಣ ಆಗತ್ತಂತದಲ್ಲ ಶಾಂತಾಶ್ರಮದಲ್ಲಿ, ಆ ಸಮಾಧಿ ಮಂದಿರದ ಕೆಳಗೆ ಅಲ್ಲಿ ಒಂದು ಅಖಂಡ ಭೂಸ್ಪರ್ಶ ಸ್ತಂಭ ಅಂದ್ರೆ ಒಂದೇ ಶಿಲೆಯ 24-26 ಫೂಟ್ ಎತ್ತರ ಇರುವಂತಹ ಒಂದೇ ಶಿಲೆಯಲ್ಲಿ ಭಗವದ್ಗೀತಾ, ರುದ್ರಾಧ್ಯಾಯ, ಉಪನಿಷತ್ತು ಮುಖ್ಯವಾಗಿರುವಂತಹ ಮಂತ್ರಗಳ ಕೆತ್ತನೆಯನ್ನು ಮಾಡಿಸಿದಂತ ಒಂದು ಸ್ತಂಭವನ್ನು ನಿಲ್ಲಿಸೋರಿದ್ದೀವಿ. ಆ ಸ್ತಂಭದ ಕೆಳಗೆ ಗುರುಗಳ ಸಮಾಧಿ ಇರ್ತದಲ್ಲ, ಆ ಸಮಾಧಿ ಕೆಳಗೆ ಪವಿತ್ರವಾದ ಮಣ್ಣನ್ನು ಹಾಕಬೇಕಾಗಿದೆ. 150 ಏನು ಹೆಚ್ಚು ಹಳ್ಳಿಗಳನ್ನ ಅಡ್ಡಾಡಿವಿ, ಎಲ್ಲ ಊರಿಗೂ ಇಂಥದ್ದೊಂದು ಕುಂಭವನ್ನು ಕೊಟ್ಟು ಬಂದೀವಿ. ಇದರೊಳಗೆ ಅವರೆಲ್ಲರೂ ತುಂಬಿಕೊಂಡು ಅವತ್ತು 28 ಬಿಜಾಪುರಕ್ಕೆ ಬರ್ತಾರ. ಆ ಎಲ್ಲ ಪವಿತ್ರ ಮಣ್ಣನ್ನು ಶಾಂತಾಶ್ರಮದ ಆ ಸಮಾಧಿಯ ಕೆಳಗೆ ಹಾಕಿ ನಿಮ್ಮೂರಿಗೂ ಶಾಂತಾಶ್ರಮಕ್ಕೂ, ನಿಮ್ಮೂರಿಗೂ ಸಿದ್ಧಾರೂಢ ಅಜ್ಜನಿಗೂ, ನಿಮ್ಮೂರಿಗೂ ಬಿಜಾಪುರಕ್ಕೂ ಅವಿನಾಭಾವವಾದಂಥ ಸಂಬಂಧ ಈ ಒಂದು ಮಣ್ಣಿನ ರೂಪದಲ್ಲಿ ಉಳಿಲಿ ಹಾಗೆ ಅನ್ನುವಂಥ ಮಾತುಗಳನ್ನು ಪ್ರತಿಯೊಂದು ಹಳ್ಳಿಗಳಿಂದಲೂ ನಾವು ಸಂಗ್ರಹ ಮಾಡಿ ಆ ಮಣ್ಣನ್ನು ಈ ಊರಿನ ಹಿರಿಯರು ಒಂದು 5-6 ಜನ ಬರ್ರಿ, ಬಂದು ಈ ಒಂದು ಕುಂಭವನ್ನು ಸ್ವೀಕಾರ ಮಾಡಿರಿ. 28 ಸಾಯಂಕಾಲ 5 ಅನ್ನೋದ್ರಾಗ ಬರೆಯಲಿ. ಆಮೇಲೆ ಇನ್ನೊಂದು